मुत्ताता 12 तिंतिद्रु अर्ध लीट्र हालु तुप्प खाली। नम्म मुत्तातन कालदल्लि ಇಂಡಿಯಾದಲ್ಲಿ ಬ್ರಿಟಿಷ್ ಅವರು ಇದ್ದರು। ನಮ್ಮ ಮುತ್ತಾತನ ಫ್ರೆಂಡ್ಸ್ ಎಲ್ಲ ಫ್ರೀಡಂ ಫೈಟ್ ಮಾಡ್ತಾ ಇದ್ರೆ ನಮ್ಮ ಮುತ್ತಾತೆ ಒಬ್ಬಟ್ಟು ತಗೊಂಡು ಬೈಲೆ ನನ್ನ ಥೆರಪಿಸ್ಟ್ ಗೊತ್ತಾಯ್ತು ನಮ್ಮ ಅಮ್ಮ ಜೊತೆ ಯಾಕೆ ಬರಲ್ಲ ಅಂತ। ಅವನು ವಾಟ್ ಇಸ್ ಯುವರ್ ಫಾದರ್? ಮೈ ಫಾದರ್ ಎಕ್ಸೆಪ್ಟ್ ಫಾರ್ ಬೀಯಿಂಗ್ ಯುವರ್ ಫಾದರ್. ವಾಟ್ ಇಸ್ ಯುವರ್ ಫಾದರ್? ಹಿ ಇಸ್ ಅ ಸೈಕೋ ಸರ್. ಗುರು ನಮ್ಮಪ್ಪ ಸೈಕೋ ಗುರು, ನಿಮ್ಮಪ್ಪಂದ್ರು ಸೈಕೋನೇ, ನಿಮಗಿನ್ನ ಗೊತ್ತಾಗಿಲ್ಲ ಅಷ್ಟೇ। ನಮ್ಮಪ್ಪ ಸೈಕೋ ಗುರು, ನಂಗೆ ಹೆಂಗೆ ಗೊತ್ತಾಯ್ತು ಗೊತ್ತಾ? ನಾವು ಒಂದ್ಸಲ ಸೈನ್ಸ್ ಕ್ಲಾಸಲ್ಲಿ ಟೀಚರ್ ಹೇಳ್ಕೊಟ್ರು, ಡೆಲಿವರಿ ಪೇನ್ ಇಸ್ ದ ಹೈಯೆಸ್ಟ್ ಅಮೌಂಟ್ ಆಫ್ ಪೇನ್ ಅ ಹ್ಯೂಮನ್ ಬಾಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ತಂದಾನೆ ತಾನೆ। ನಾನು ಮನೆ ತನಕ ಓಡೋದೆ, ಅಮ್ಮ ಅಮ್ಮ ಡೆಲಿವರಿ ಟೈಮಲ್ಲಿ ಅಷ್ಟೊಂದು ನೋವಾಗುತ್ತೆ ಅಂತ। ಹೌದಾ? ನಮ್ಮಮ್ಮ ಏಯ್ ಅದೆಲ್ಲ ಒಂದು ನೋವೇ ಅಲ್ಲ, ಸೈನ್ಸ್ ಪ್ರಕಾರ ಡೆಲಿವರಿ ಪೇನ್ ಇಸ್ ದ ಹೈಯೆಸ್ಟ್ ಅಮೌಂಟ್ ಆಫ್ ಪೇನ್ ಹ್ಯೂಮನ್ ಬಾಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ನಮ್ಮಮ್ಮ ಆ ಸೈನ್ಸಿಗೆ ಬಂದು ನಿಮ್ಮ ಅಪ್ಪನ ಮದುವೆ ಆಗ ಕೇಳು, ಪೇನ್ ಅಂದರೆ ಏನಂತ ತೋರಿಸ್ತಾನೆ ಮನುಷ್ಯ ಅವನು. ನಂಗೆ ಅವಾಗ ಗೊತ್ತಾಯ್ತು ಗುರು ನಮ್ಮಪ್ಪ ಸೈಕೋ. ಫಸ್ಟ್ ಆಫ್ ಆಲ್ ನಮ್ಮಪ್ಪ ಗಂಡಸು ಆಬ್ವಿಯಸ್ಲಿ, ಆದರೆ ನಮ್ಮಪ್ಪ ನಿಮ್ಮ ಥರ ಗಂಡಸಲ್ಲ, ನಮ್ಮಪ್ಪ ಹಾರ್ಡ್ಕೋರ್ ಗಂಡಸು। ನಮ್ಮಪ್ಪ ರಾತ್ರಿ 10 ಗಂಟೆಗೆ ಹೀಗೂ ಉಂಟೆ ನೋಡ್ತಾರೆ, ನಾನು 10 ಗಂಟೆ ತನಕ ದೇವ್ರು ನಂಬಲ್ಲ, 10 ಗಂಟೆ ಆದಮೇಲೆ ಅಲ್ಲಾ ಕೃಷ್ಣ ಜೀಸಸ್ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್, ನಾನೆಲ್ಲರೂ ನಂಬ್ತೀನಿ ಗುರು। ಆಮೇಲೆ ಹೀಗುಂಟೆ ನೋಡಿದ್ದೀರಾ ಯಾರಾದರೂ? ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೆ ಬರುತ್ತೆ ಗೊತ್ತಾ ನಿಮಗೆ? ಮಗ ನನ್ನ ಟೆಸ್ಟಿಕಲ್ಸಲ್ಲಿ ಹಾರ್ಟ್ ಬೀಟ್ ಕೇಳಿಸ್ತಿದೆ ನನಗೆ, ನಿಲ್ಲಿಸ್ಬಿಡು ಪ್ಲೀಸ್। ನಮ್ಮಪ್ಪ ಇದೆಲ್ಲ ಕೇಳ್ಕೊಂಬಂದ್ಬಿಟ್ಟು ಅವ್ರದ್ದೇ ಫ್ಯಾಕ್ಟ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ। ನಮ್ಮಪ್ಪ ನಾರ್ಮಲಾಗಿ ಹೇಳಲ್ಲ, ಹೇ ಅವ್ನು ಇದ್ದಂತೆ ಹಂಗೆ ಹೇಳಲ್ಲ। ನಮ್ಮಪ್ಪ ಗರುಡ ಪುರಾಣದ ಪ್ರಕಾರ ನೀನು ರಾತ್ರಿ ಯಾರನ್ನಾದ್ರೂ ನಿದ್ದೆಯಿಂದ ಎಬ್ಸಿದ್ರೆ ನೀನು ಸತ್ತ ಮೇಲೆ ನಿನ್ನ ದೇಹಕ್ಕೆ ಖಾರ ಹಚ್ಚಿ ಎಣ್ಣೆಲ್ಲ ಕರೀತಾರೆ, ನಾವಿಲ್ಲಿ ಅಲಾರ್ಮ್ ಇಟ್ಕೊಂಡು ಎದ್ದೇಳ್ತಾ ಇದ್ದೀವಿ, ಅಲಾರ್ಮ್ ಕಂಡಿಡ್ದವ್ನ ಮೇಲೆ ಹೋಗ್ಬಿಟ್ಟು ಹ್ಯೂಮನ್ ಕಬಾಬ್ ಪಾಪ ಗುರು। ನಾನು ಹೇಳ್ತೀನಿ ನಮ್ಮಪ್ಪ, ಅಪ್ಪ ಗರುಡ ಪುರಾಣ ಯಾರು ಓದಂಗೆ ಇಲ್ಲ, ನಿಂಗೆ ಹೆಂಗೆ ಗೊತ್ತಾಯ್ತು? ನಮ್ಮಪ್ಪ ನಿನ್ನ ಜೋಕ್ಸ್ಗೂ ನಾನು ನಗೋದೇ ಇಲ್ಲ, ನೀನೇನು ಕಮಿಡಿಯನ್ ಅಂತ ಹೇಳ್ಕೊಂತೆ। ನಮ್ಮಪ್ಪ ಆಗಿ ಬಚಾವಾಗ್ಬಿಟ್ಟೆ ನೀನು। ನಮ್ಮಪ್ಪಂಗೆ ಏನು ಕೆಲಸ ಇಲ್ಲ ಗುರು, ಬರೀ ನಂಗೆ ಇನ್ಸಲ್ಟ್ ಮಾಡೋದಕ್ಕೆ ಕೆಲಸ। ಸುಮ್ಮನೆ ಬರ್ತಾರೆ, ನಿನಗೆ ಗೊತ್ತಾ ಬಿಲ್ ಗೇಟ್ಸ್ ಹೇಳಿದ್ದಾರೆ ಬಡವನಾಗಿ ಹುಟ್ಟೋದು ನೀನು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನೀನು ತಪ್ಪು। ನನಗೆ ಗೊತ್ತಪ್ಪ, ನಾನು ಬಡವನಾಗಿ ಹುಟ್ಟಿದ್ ನಿನ್ ತಪ್ಪು, ನೀನ್ ಹೋಗ್ ದುಡಿ। ನಮ್ಮಪ್ಪಂಗೆ ದುಡಿಮೆ ಇಲ್ಲ, ಆದ್ರೆ ದೌಲತ್ತು। ನಮ್ಮಪ್ಪ ನಿಂತ್ಕೊಂಡಿರ್ಬೇಕಾದ್ರೂ ಕಾಲ್ ಮೇಲೆ ಕಾಲ್ ಹಾಕೊಂಡಿರ್ತಾರೆ, ದೌಲತ್ ಮನುಷ್ಯ ಗುರು। ನಮ್ಮಪ್ಪ ಸುಮ್ಮನೆ ಇನ್ಸಲ್ಟ್ ಮಾಡ್ತಾರೆ ಗುರು, ಸುಮ್ಮನೆ ನನ್ನ ಪಾಡಕ್ಕೆ ನಾನು ಬಿದ್ದಿರ್ತೀನ, ಹೇ ಹೇ ಗುಡ್ ನ್ಯೂಸ್ ಇದೆ, ಗುಡ್ ನ್ಯೂಸ್, ಏನು ಗುಡ್ ನ್ಯೂಸ್? ಆಟೋ ಡ್ರೈವರ್ ಮಗ UPSC ಪಾಸ್ ಮಾಡಿದ್ದಾನೆ, ನನಗೇನು ಗುಡ್ ನ್ಯೂಸು? ಅಲ್ಲ ನಿನ್ನ ಮಗನಿಗೂ ಒಂದು ಚಾನ್ಸ್ ಇದೆ ಅಂತ ಹೇಳಕ್ಕೆ ಬಂದೆ। ಏನಪ್ಪ ನನಗೂ ಸುಮ್ಮನೆ ಆಚೆ ಕಳಿಸ್ತಾರೆ ಆಯ್ತಾ, ನನಗೆ ಅಂಗಡಿಗೆ ಹೋಗು ನಾನು, ಅಪ್ಪ ನಂಗೆ ಆಗಲ್ಲ, ಅಲ್ಲಿ ರೋಡಲ್ಲಿ ನಾಯಿ ಇದೆ ನಂಗೆ ಭಯ, ಆದರೆ ನಮ್ಮಪ್ಪ ಗಂಡಸು, ಅವರೇ ನಾಯಿ ಒಂದ್ಸಲ ಬಗ್ಬಿಡು, ಈ ಮಕ್ಳ ಹತ್ರ ಮಾತಾಡೋ ರೀತಿನಾದ್ರು ಹಂಗಲ್ಲ, ನಾಯಿ ಓಡಿಸ್ಕೊಂಡ್ ಬರ್ತಾ ಇದ್ರೆ ಬಗ್ಬಿಟ್ಟು ಕಲ್ಲೆತ್ಕೊಳ್ಳೋ ಥರ ಮಾಡು, ನಾಯಿ ಓಡೋಗ್ಬಿಡುತ್ತೆ, ಹಂಗೆ ಹೇಳು ಮತ್ತೆ, ಇದೇ ಒಂದ್ಸಲ ಬಗ್ಬಿಡು। ನನ್ನ ಫ್ರೆಂಡ್ನ 100 ರೂಪಾಯಿ ಕೇಳಿದ್ರೆ ಅವನದೇ ಹೇಳೋದು ನಂಗೆ, ಮಗ 100 ರೂಪಾಯಿ ಕೊಡು, ಯಾಕೆ ಒಂದ್ಸಲ ಬಗ್ಬಿಡು? ಇನ್ನೂ ಕೆಲವು ಸೈಕೋಗಳಿಗೆ 3 ಸಲ। ನಾನು ಮುಂಚೆ ಅದೇನೋ ಶಾಸ್ತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಅಲ್ಲೇ ಮಗ 100 ರೂಪಾಯಿ ಕೊಡು, ಆ 3 ಸಲ ಬಗ್ಬಿಡು, 1 2 3 ಆ 100 ರೂಪಾಯಿ ಥ್ಯಾಂಕ್ಸ್ ಮಗ। ನಮ್ಮಪ್ಪ ನಾಯಿ ಮುಂದೆ ಬಗ್ಬಿಡು ಅಂತಿದ್ದಾರೆ ಗುರು, ನಾಯಿ ಫೇವ್ರೇಟ್ ಪೊಸಿಷನ್ ಅದು, ಅದೇ ಹೆಸರಿಟ್ಟಿದ್ದೀವಿ ನಾವು ಅದಕ್ಕೆ, नम्मन बेरे प्रपंच गुरु ना मोन्े हब्ब आयतल दीपावली आयतल मनली नार्मल मनुष्य एस्टोबट्ट तीनक साध्य एरू नं हालू मोसरेल हाक गलीज मोकोक नान पाड़क नानू एरबट तीन नम्मप एलो सैडल बंद कुंबिटू नम काले नि मुत्ताता 12 तिंतिद्रु सलिगे अर्ध लीटर हालु तुप्प खाली नम मुत्तातन कालदल्लि इंडियादल्लि ब्रिटिश ओरिद्रु नम मुत्तातन फ्रेंड्स एल्ल फ्रीडम फाइट माड्ता इद्रे नम मुत्ताते ओब्बट्ट तगंड बाइले और फ्रेंड्स पाप मग नमोरिब्बरन्न ओडेदाक बिडिदारे मग सतोग बिडिदारे अवरु हालु तुप्प कूड तगंड बंदबिडु और कालदल्लि ಏನೇನೋ ಮಾಡ್ತಿದ್ರು ಗುರು ಅವ್ರ ಕಾಲದಲ್ಲಿ ಮಾಡಕ್ಕೆ ಏನಿರಲಿಲ್ಲ ಫಸ್ಟ್ ಆಫ್ ಆಲ್ ಏನೇನೋ ಮಾಡ್ತಿದ್ರು ನಮ್ಮ ಅಪ್ಪನ ಹತ್ರ ಬಂದು ಹೇಳ್ತಾರೆ ನಿಮ್ಮ ತಾತ 10 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ರು ನಮ್ಮ ತಾತ ಇನ್ನೂ ಊರಲ್ಲೇ ಇದ್ದಾರೆ 10 ರೂಪಾಯಿ ಇಟ್ಕೊಂಡು ಬಂದಿದ್ರು ಮಸಾಲೆ ದೋಸೆ ತಿನ್ಕೊಂಡು ವಾಪಸ್ ಹೋಗ್ಬಿಟ್ರು ನನಗೆ ಯಾಕೆ ಹೇಳ್ತಿದ್ಯಾ ಏನೇನೋ ಹೇಳ್ತಾರೆ ಗುರು ನಾನು ಸ್ಕೂಲ್ ಗೆ ಹೋಗಬೇಕಾದ್ರೆ 7 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು ವಾಪಸ್ ಬರಬೇಕಾದ್ರೆ 7 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು ಅಷ್ಟು ನಡೆದ್ರು ಬುದ್ಧಿ ಬಂದಿಲ್ಲ ನನಗೆ ನಡಿಬೇಕಾಗಿತ್ತು ಅಂದೆ ನಡೆದಿದ್ದೆ ಅನ್ನ ಓ ಗೊತ್ತಾಗ್ತಿದೆ ಆ ಕಾಲದಲ್ಲಿ ಮಾಡೋಕೇನಿರಲಿಲ್ಲ ಗುರು ಪಾಪ ಏನೇನೋ ಮಾಡ್ತಿದ್ರು ಜನ ಟಿಪ್ಪು ಸುಲ್ತಾನ್ ಗೊತ್ತಾ ನಿಮಗೆ ಟಿಪ್ಪು ಸುಲ್ತಾನು ಕೈದಿಗಳನ್ನ ಮೈಸೂರಿಂದ ಕರ್ಕೊಂಡ್ಬಂದು ನಂದಿ ಬೆಟ್ಟದ ಹತ್ರ ನಂದಿ ಬೆಟ್ಟ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಮೇಲೋಗಿ ದಾರ ಕಟ್ ಕೆಳಗಡೆ ತಳ್ತಾ ಇದ್ದ ಎಂಟರ್ಟೈನ್ಮೆಂಟ್ ಅವ್ನು ಗೊತ್ತಿಲ್ಲ ಏನು ಮಾಡಬೇಕು ಗುರು ನೀವೆಲ್ಲ ನ್ಯೂಟನ್ ಗ್ರಾವಿಟಿ ಕಂಡಿಡ್ದ ಅನ್ಕೊತಿದ್ದೀರಾ ಆ್ಯಂಡ್ ಆ ಕಾಲದಲ್ಲಿ ಎಲ್ಲರೂ ಕ್ಯೂರಿಯಸ್ ಆಗಿದ್ದರು ಎಲ್ಲ ವಿಷಯಕ್ಕೂ ಸೆಕ್ಸ್ ವಿಷಯ ಕ್ಯೂರಿಯಸ್ ಆಗಿದ್ದರು ನೀವು ನಾವು ಇದ್ದೀವಿ ಅಂತ ಹೇಳ್ಬೇಡಿ ನಿಮಗೆ ಇಂಟ್ರೆಸ್ಟ್ ಇದೆ ಕ್ಯೂರಿಯಾಸಿಟಿ ಇಲ್ಲ ನಿಮ್ಗೆ ಗೊತ್ತಲ್ಲ ಏನಾಗುತ್ತೆ ಅಂತ ಆದರೆ ನಮ್ಮ ಮುತ್ತಾತಂಗೆ ಪಾಪ 12 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಅವ್ರ ಪಾಪ ಫಸ್ಟ್ ನೈಟ್ ರೂಮಲ್ಲಿ ಕೂತ್ಕೊಂಡು ಏನು ಮಾಡಬೇಕು ನಮ್ಮ ಅಜ್ಜಿ ಪಾಪ ಹಾಲು ಲೋಟ ತಗೊಂಡ್ಬರ್ತಾರೆ ನಮ್ಮ ತಾತ ಹಾಲು ನೋಡಿದ ತಕ್ಷಣ ಏ ಒಬ್ಬಟ್ಟಲ್ಲೇ ಪಾಪ ಗುರು ನಮ್ಮಪ್ಪಂಗೆ ನಮ್ಮ ಮುತ್ತಾತ ಅಂದರೆ ಜಾಸ್ತಿ ರೆಸ್ಪೆಕ್ಟ್ ಅಂತ ಯಾಕಂದರೆ ನಮ್ಮ ಮುತ್ತಾತ ಬ್ರಾಹ್ಮಣ್ ನಮ್ಮಪ್ಪಂಗೆ ಬ್ರಾಹ್ಮಿನ್ಸ್ ಮೇಲೂ ಜಾಸ್ತಿ ರೆಸ್ಪೆಕ್ಟ್ ಯಾಕಂದರೆ ನಮ್ಮಪ್ಪ ಬ್ರಾಹ್ಮಣ್ ನಮ್ಮಪ್ಪ ನಾನ್ ವೆಜ್ ತಿನ್ನಲ್ಲ ಆಯಿತಾ ಆದರೆ ನಮ್ಮಪ್ಪಂಗೆ ನಾನ್ ವೆಜ್ ತಿನ್ನೋರ ಜೊತೆ ಪ್ರಾಬ್ಲಮ್ ಇದೆ ನಾನು ನಾನ್ ವೆಜ್ ತಿನ್ನಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಮಪ್ಪಂಗೆ ಹಿಂಗೆ ಪ್ರಾಬ್ಲಮ್ ಆಯಿತಾ ನಮ್ಮಪ್ಪಂಗೆ ಯಾರಾದರೂ ಕೋಳಿ ತಿನ್ನೋದು ನೋಡಿದ್ರೆ ರೇಗ್ಬಿಡ್ತಾರೆ ನಮ್ಮಪ್ಪ ಒಂದು ಪ್ರಾಣಿ ಜೀವ ತೆಗೆದು ತಿಂತಾರೆ ಏನು ಅನಿಸಲ್ವ ಅವ್ರಿಗೆ ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ ತಿಂತಾರೆ ಆದರೆ ನಮ್ಮಪ್ಪಂಗೆ ಅರ್ಥ ಆಗಲ್ಲ ಆ್ಯಂಡ್ ಕೋಳಿ ನೋಡಿದ್ದೀರಾ ನೀವು ಕೋಳಿ ಹುಟ್ಟಿರೋದೇ ಸಾಯಕ್ಕೆ ಕೋಳಿಯಿಂದ ಯಾರಿಗೇನು ಪ್ರಯೋಜನ ಇಲ್ಲ ಗುರು ಆ ಮೊಟ್ಟೆ ಮೊಟ್ಟೆ ಯಾ ವೆಲ್ಕಮ್ ಟು ಮೊಟ್ಟೆ ಕೋಳಿ ಮೊಟ್ಟೆ ಇಡುತ್ತಲ್ಲ ಕೋಳಿ ಫಾರ್ಮ್ಗೆ ಹೋಗಿದ್ರೆ ಯಾವಾಗಾದರೂ ಕೋಳಿ ಬರುತ್ತೆ ಮೊಟ್ಟೆ ಇಡುತ್ತೆ ನಡ್ಕೊಂಡು ಹೋಗ್ಬಿಡುತ್ತೆ ಲೇ ಗಂಡ ಹೆಣ್ಣ ಅಂತನಾರು ನೋಡುಗರು ಇಲ್ಲ ಬ್ರೋ ಅದು ಸೆಕ್ಸಿಸಮ್ ಆಗಿಬಿಡ್ತೀನಿ ಮೊಟ್ಟೆ ಇಡುತ್ತೆ ಕೋಳಿಗೆ ಗೊತ್ತದು ಹೆಂಗೂ ಸಾಯುತ್ತೆ ನಾನು ರೋಸ್ಟು ಅದು ಹಾಫ್ ಬಾಯ್ಲ್ಡ್ ಪಾಪ ಗುರು ಕೋಳಿ ಕೋಳಿಯಿಂದ ಯಾರಿಗೇನು ಪ್ರಯೋಜನ ಇಲ್ಲ ಗುರು ಕೋಳಿಗೆ ಬದುಕಕ್ಕೆ ಇಂಟ್ರೆಸ್ಟ್ ಇಲ್ಲ ಕೋಳಿನ ನೀವು ಸಾಯಿಸಿ ತಿಂದರೆ ಟೇಸ್ಟ್ ಸಿಗುತ್ತೆ ಕೋಳಿ ಸತ್ತೋದ್ಮೇಲೆ ತಿಂದರೆ ಫ್ಲೂ ಬರುತ್ತೆ ಕೋಳಿನೇ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರುತ್ತೆ ನೋಡಿ ಮಗ ಇವಾಗಲೇ ತಿಂದ್ಬಿಡ್ತೀಯ ಟೇಸ್ಟು ಇಲ್ಲಾಂದರೆ ಲಾಕ್ಡೌನು ನೀನು ಬಂದ್ಬಿಡು ಗುರು ಕೋಳಿಗೆ ಇಂಟ್ರೆಸ್ಟ್ ಇಲ್ಲ ಗುರು ಬದುಕಕ್ಕೆ ಕೋಳಿ ಬದುಕಿರ್ಬೇಕಾದ್ರೆ 180 ಡಿಗ್ರಿ ತಲೆ ತಿರುಗಿಸುತ್ತೆ ಆಯ್ತಾ ಅದೇ ತಲೆ ಜೋರಾಗಿ ತಿರುಗಿಸಿದ್ರೆ ಸತ್ತೋಗ್ಬಿಡುತ್ತೆ ನನಗೆ ಆಸೆ ಇಲ್ಲ ಬ್ರೋ ಗುರು ಕೋಳಿ ಪ್ರಾಣಿನೂ ಅಲ್ಲ ಪಕ್ಷಿನೂ ಅಲ್ಲ ಅದು ಟೀಮ್ ಸಾಕೋಬೇಕಾದ್ರೆ ಪಕ್ಷಿ ಪ್ರಾಣಿಗಳು ಇದು ಲಾಸ್ಟಲ್ಲಿ ಮಿಕ್ಕೊಂಡ್ಬಿಟ್ಟಿತ್ತು ಮಗ ಇವನು ಜೋಕರು ಓ ಬ್ಯಾಟಿಂಗು ಸಿಗುತ್ತೆ ಬೌಲಿಂಗ್ ಎರಡೂ ಸಿಗಲ್ಲ ಕೋಳಿ ಒಂದೇ ಪ್ರಾಣಿ ಬೆಳಗ್ಗೆ ಎದ್ದಿದ ತಕ್ಷಣ ಅಳುತ್ತೆ ಬೇರೆ ಯಾವ ಪ್ರಾಣಿನೂ ಆ ಥರ ಮಾಡಲ್ಲ ಕೋಳಿ ಬೆಳಗ್ಗೆ 4:30ಕ್ಕೆ ಎದ್ದಿದ ತಕ್ಷಣ ಸಾಯಿಸ್ತಾ ಇಲ್ಲ ನಂಗೆ ಸಂಡೆ ಬೆಳಗ್ಗೆ ನಿದ್ದೆ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ ಅವಡೆ. ನಾನು ಕೋಳಿ ನೋಡಿದ ತಕ್ಷಣ ನಮ್ಮಪ್ಪನ ಹತ್ರ ಹೋಗಿ ಹೇಳ್ಬಿಟ್ಟೆ, ಅಪ್ಪ ಆ್ಯಕ್ಚುಲಿ ಕೋಳಿ ಸಾಯಿಸೋದು ನಮ್ಮ ಪುರಾಣದ ಪ್ರಕಾರ ನ್ಯಾಯ. ನಮ್ಮ ಪುರಾಣದ ಪ್ರಕಾರ? ಹಾಂ, ಗರುಡ ಪುರಾಣದ ಪ್ರಕಾರ ನೀನು ಯಾರನ್ನಾದ್ರೂ ನಿದ್ದೆಯಿಂದ ಡಿಸ್ಟರ್ಬ್ ಮಾಡಿದ್ರೆ ನೀನು ಸತ್ ಮೇಲೆ ನಿನ್ನ ದೇಹಕ್ಕೆ ಖಾರ ಹಚ್ಚಿ ಎಣ್ಣೆಲಿ ಹಾಕಿ ಕರೀತಾರೆ. ಸಿ, ನಾನು ನ್ಯಾಯವಾಗಿ ಇಲ್ಲಿ ಶೋ ಮುಗಿಸ್ಬೇಕಾಯ್ತಾ? ಆದರೆ ನಾನು ನ್ಯಾಯವಾದ ಮನುಷ್ಯ ಅಲ್ಲ, ಕಾಣಿಸ್ತಾ ಇರಬೇಕಲ್ಲ. ನನಗೆಲ್ಲರೂ ಹೇಳ್ತಾರೆ ಎಂಡೋನ ಹೈ ನೋಟ್, ನೀನು ಸ್ಟಾರ್ಟಿಂಗ್ ಮಾಡ್ತೀಯ ಯಾರಿಗೂ ನೆನಪಿರಲ್ಲ, ಎಂಡಿಂಗ್ ಮಾಡ್ತೀಯ ಅದೇ ನೆನಪಿರೋದು, ಬಡೂನಾಗ ಹುಟ್ಟೋದು ನೀನು ತಪ್ಪಲ್ಲ, ಹೇಗೆ ಗೊತ್ತು ನನಗೆ. ನಂಗೆ ನನ್ನ ಆಡಿಯನ್ಸ್ ಇಷ್ಟ ಬರೋದು, ಲೈಕ್ ಯು ಪೀಪಲ್, ನಂಗೆ ತುಂಬ ಇಷ್ಟ. ಯಾಕಂದರೆ ನಾನು ಬಂದ್ಬಿಟ್ಟು ಇವಾಗ ಕಾಮಿಡಿ ಮಾಡ್ತೀಯ ಕಾಮಿಸ್ಕೊಂಡು ಹೋಗ್ತಾರೆ ಅಷ್ಟೇ. ನಾನು ನಾನು ಮೆಸೇಜ್ ಕೊಡ್ತೀನಿ ಅಂದರೆ ನನ್ನ ಆಡಿಯನ್ಸ್ ಮಸ್ತ್ ಗುರು, ನಾನೊಂದು ಚಿಕ್ಕ ಮೆಸೇಜ್ ಕೊಡ್ತೀನಿ, ಒಬ್ಬ ಆಡಿಯನ್ಸು, ಮಗ ನಿಮಗೆ ಇದು ಕಡಲೆ ಬೀಜ ಪಟ್ನ ಕಟ್ಟಕ್ಕೆ ಗೊತ್ತಾ? ಹಾಂ, ಆ ಪಟ್ನ ಕಟ್ಟು, ಅದರೊಳಗಡೆ ನಿನ್ನ ಮೆಸೇಜ್ ಹಾಕು, ಅದನ್ನು ಮುಚ್ಚಿಬಿಟ್ಟು ಉಲ್ಟಾ ಮಾಡು. ಹಾಂ, ಗಟ್ಟಿಯಾಗಿದೆ ಅಲ್ಲ? ಹಾಂ. ನಂಗೆ ಅದಕ್ಕೆ ನನ್ನ ಆಡಿಯನ್ಸ್ ಇಷ್ಟ ಬರು. ಇವಾಗ ಇವ್ರಿಗೆಲ್ಲರಿಗೂ ಆಡಿಯನ್ಸ್ ಇರ್ತಾರಲ್ಲ, ನಿತಿನ್ ಕಾಮತ್, ಶ್ರವಣ್, ಸುಹಾಸ್ ಅವರು ಎಲ್ಲರಿಗೂ ಆಡಿಯನ್ಸ್, ಅವ್ರದ್ದೇ ಗ್ರೂಪ್ ಆಫ್ ಆಡಿಯನ್ಸ್. ಅವರೆಲ್ಲ ಶೋಗೆ ಬರ್ತಾರೆ, 1 hour ಎಂಜಾಯ್ ಮಾಡ್ತಾರೆ, ರಾತ್ರಿ ಮನೆಗೆ ಹೋಗ್ತಾರೆ. ಹೇ ಬ್ರೋ ಬಿಗ್ ಫ್ಯಾನ್. ನನ್ನ ಆಡಿಯನ್ಸ್ ಈ ಥರ ಅಲ್ಲ. ನನ್ನ ಆಡಿಯನ್ಸ್ ಶೋಗೆ ಬರ್ತಾರೆ, 1 hour ಎಂಜಾಯ್ ಮಾಡ್ತಾರೆ, ರಾತ್ರಿ ಹೋಗ್ತಾರೆ. ಹೇ ಬ್ರೋ ಬಿಗ್ ಫ್ಯಾನ್. ನೆಕ್ಸ್ಟ್ ದಿನ ಥೆರಪಿಸ್ಟ್ ಹತ್ರ, ಸರ್ ನಮ್ಮಪ್ಪನೂ ಸೈಕೋ ಸರ್, ಅವ್ನು ಯಾವನೂ ಹೇಳೋ ತನಕ ಗೊತ್ತಾಗಿಲ್ಲ ನನಗೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಶೋನ ತಪ್ಪದೆ ದಿನ ನೋಡ್ತಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ತಲೆ ಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.